ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ವೆಜಿಟೇಬಲ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ರೆಸ್ಟೋರೆಂಟಲ್ಲಿ, ಹೋಟ್ಲಲ್ಲಿ ಸಿಗುತ್ತಲ್ಲ ಆ ಥರದ್ದು, ಚಪಾತಿ ಜೊತೆ ಯಾವಾಗಲೂ ಒಂದೇ ಥರ ಗ್ರೇವಿ ಅಥವಾ ಪಲ್ಯಗಳು ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಒಂಥರ ಸ್ಪೆಷಲ್ ಆಗಿರೋವಂಥ ಗ್ರೇವಿ ಮಾಡಿಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಮೊದಲು ಇದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಏನೇನು ಅಂತ ನೋಡ್ಕೊಂಬಿಟ್ಟೋಣ. 10 ಬೀನ್ಸು ಅಥವಾ ಹುರುಳಿಕಾಯಿ, 1 ಕ್ಯಾರೆಟ್, 1 ಗೆಡ್ಡೆಕೋಸು, 1 ಆಲೂಗೆಡ್ಡೆ. ಎಲ್ಲ ತರಕಾರಿಗಳನ್ನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿರೋ 2 ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ 1 ಟೊಮೆಟೊ, 1/2 ಇಂಚ್ ಶುಂಠಿ, 8 ಹೆಸರು ಬೆಳ್ಳುಳ್ಳಿ, 1 ಇಂಚ್ ಚಕ್ಕೆ, 4 ಲವಂಗ, 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೀಸ್ಪೂನ್ ಅಜ್ಕರದ ಪುಡಿ, 1/2 ಟೀಸ್ಪೂನ್ ಅರಿಶಿನ, 1/2 ಟೀಸ್ಪೂನ್ ಗರಂ ಮಸಾಲ, 10 ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೀಸ್ಪೂನ್, 2 ಟೇಬಲ್ ಸ್ಪೂನ್ ಮೊಸರು. ಗಟ್ಟಿ ಮೊಸರು ಚೆನ್ನಾಗಿ ಬೀಟ್ ಮಾಡಿ ತಗೋಬೇಕು, ಅಥವಾ ಫ್ರೆಶ್ ಕ್ರೀಮು ಕೆನೆ ಯಾವುದಾದ್ರೂ ಪರವಾಗಿಲ್ಲ. ಜೊತೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ. ಸ್ಟೌವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 1/2 ಇಂಚು ಚಕ್ಕೆ, 2 ಲವಂಗ, ಜೊತೆಯಲ್ಲಿ ಶುಂಠಿ ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ, ಇದನ್ನು 1 ನಿಮಿಷ ಫ್ರೈ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಹಸಿ ಗಮಕ್ಕೆ ಹೋಗಬೇಕು. 1 ನಿಮಿಷ ಫ್ರೈ ಆದ ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಮಾತ್ರ ಇಲ್ಲಿ ಉಪಯೋಗಿಸಿದ್ದೀನಿ, ಇನ್ನೊಂದು ಈರುಳ್ಳಿ ನಾವು ಒಗ್ಗರಣೆ ಹಾಕೊಳ್ಳೋಣ. ಜೊತೆಯಲ್ಲೇ ಗೋಡಂಬಿ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. 1/4 ಭಾಗ ಅಥವಾ 1/2 ಭಾಗ ಫ್ರೈ ಆದರೂ ಸಾಕು, ಅದರ ಹಸಿ ಗಮ ಎಲ್ಲ ಹೋಗಿ. ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಇದನ್ನು 1 ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ತಣ್ಣಗಾಗಲಿ. ನಂತರ ಇದನ್ನು ರುಬ್ಕೊಳ್ಳೋಣ. ಅದೇ ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಉಳಿದಿರೋವಂಥ 1/2 ಚಕ್ಕೆ, 2 ಲವಂಗ. ಚಕ್ಕೆ ಲವಂಗ ಚೆನ್ನಾಗಿ ಫ್ರೈ ಆಗಲಿ, ಅದರ ಗಮ ಬಿಡ್ತಿದ್ದ ಹಾಗೆ ಉಳಿದಿರೋವಂಥ 1 ಈರುಳ್ಳಿ. ಈರುಳ್ಳಿನ 1 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ಈರುಳ್ಳಿ 1 ನಿಮಿಷ ಫ್ರೈ ಆಗ್ತಿದ್ದ ಹಾಗೆ ಕಟ್ ಮಾಡ್ಕೊಂಡಿರೋವಂಥ ತರಕಾರಿಗಳು, ಹುರುಳಿಕಾಯಿ, ಕ್ಯಾರೆಟ್, ಗೆಡ್ಡೆಕೋಸು, ಇದ್ರ ಜೊತೆಗೆ ನೀವು ಬ್ರೊಕ್ಲಿ ಅಥವಾ ಹೂಕೋಸು ಎಲ್ಲ ಹಾಕೋಬೋದು. ಆಲೂಗೆಡ್ಡೆ ನೀರೆಲ್ಲ ತೆಗ್ದು ಹಾಕ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು, ಆದರೆ ಕ್ಯಾಪ್ಸಿಕಮ್ ಹಾಕಿದ್ರೆ ಅದರ ಫ್ಲೇವರೇ ಹೈಲೈಟ್ ಆಗುತ್ತೆ. ಇವಾಗ ಇದಕ್ಕೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಈ ಟೈಮಲ್ಲೇ ನೀವು ಹಸಿ ಬಟಾಣಿ ಕೂಡ ಹಾಕಬಹುದು, ನನ್ನ ಹತ್ರ ಇಲ್ಲದಿರೋದ್ರಿಂದ ಅದನ್ನೊಂದನ್ನು ಸ್ಕಿಪ್ ಮಾಡಿದ್ದೀನಿ. ಒಣಗಿರೋದಾದರೆ ಬೇಯಿಸ್ಬಿಟ್ಟು ಹಾಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ತರಕಾರಿನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ತೀನಿ. ತರಕಾರಿ ಎಲ್ಲ ಬೇಯೋಷ್ಟರಲ್ಲಿ ನಾನು ಆವಾಗಲೇ ಫ್ರೈ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ, ಟೊಮೆಟೊ, ಮಸಾಲೆ ಎಲ್ಲ ತಣ್ಣಗಾಗಿದೆ. ಇದನ್ನು 1/2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ತೀನಿ. ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಮಧ್ಯೆ 1-2 ಸಲ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ತರಕಾರಿ ಇಂಪ್ರೆಸ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಸಾಫ್ಟಾಗೆಲ್ಲ ಬೆಂದಿರೋದು. ಇವಾಗ ರುಬ್ಬಿರೋವಂಥ ಮಿಶ್ರಣನ ಇದರೊಳಗಡೆ ಹಾಕೊಳ್ತೀನಿ. ಇದಕ್ಕೆ ನಾನು ಚೂರು ನೀರು ಹಾಕಿ ಹಾಕ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎಲ್ಲ ಮಸಾಲೆಗಳನ್ನ ಹಾಕೊಂಡ್ಬಿಡೋಣ. ಇವಾಗ ಅಜ್ಕರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ನಿಮಗೆ ಸ್ಪೈಸಿ ಆಗಿರಬೇಕು, ಇನ್ನು ಮಸಾಲೆ ಜಾಸ್ತಿ ಇರಬೇಕು ಅಂದರೆ 1 ಟೀಸ್ಪೂನ್ ವರೆಗೂ ನೀವು ಉಪಯೋಗಿಸ್ಕೋಬೋದು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 1-5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ.
ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟೌವ್ ಆಫ್ ಮಾಡಿ ಮೊಸರು ಹಾಕೊಳ್ಳೋಣ ಅಥವಾ ಲೋ ಫ್ಲೇಮಲ್ಲೇ ಮೊಸರು ಹಾಕೋಬೇಕು. ಮೊಸರು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನಾನು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಸ್ಟೌವ್ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಹೊಂದ್ಕೋಬೇಕು ಅಲ್ಲಿವರೆಗೂ. ಮೊಸರು ಆದಷ್ಟು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬಾ ಹುಳಿ ಬಂದ್ಬಿಡುತ್ತೆ ಗ್ರೇವಿ ನಿಮಗೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ. ಇದನ್ನು 3 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಗ್ರೇವಿ ರೆಡಿ ಆಯಿತು. ನೋಡಿದ್ರಲ್ಲ, ರೆಸ್ಟೋರೆಂಟಲ್ಲಿ ಅಥವಾ ಹೋಟ್ಲಲ್ಲಿ ಕೊಡೋ ಅಂಥ ವೆಜಿಟೇಬಲ್ ಗ್ರೇವಿ ಮಾಡೋದು ಹೇಗೆ ಅಂತ, ಚಪಾತಿ, ಪೂರಿ, ರೋಟಿ ಇದೆಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನು, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ವೆಜಿಟೇಬಲ್ ಕರಿನ ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.